ಅಂತ ಹೇಳಿ. ಸೊ ಇವಾಗ ಅವ್ರ ಅಮ್ಮನ ಮನೆಗೆ ಹೋಗ್ತಿದ್ದೀವಿ. ಸೊ ಅವರು ನಮ್ಮ ಮನೇಲಿ ಏನೋ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಅನ್ಕೊಂಡಿದ್ದಾರೆ. ಬಟ್ ಅವ್ರಿಗೆ ಸರ್ಪ್ರೈಸ್ ಆಗಿ ಅವ್ರ ಮಮ್ಮಿ ಮನೇಲಿ ಇದ್ದೀವಿ ಈ ಸತಿ. ಸೊ ಅವ್ರು ಇನ್ನೂ ಹೊರಟಿಲ್ಲ. ಸೊ ನಮ್ಮ ಬೇರೆ ಲೈಟ್ ಆಯ್ತು, ಆಲ್ರೆಡಿ 11:30 ಆಗಿಬಿಟ್ಟು. ಸೊ ವ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ವೆಲ್ಕಮ್ ಟು ಶಾಂತಿ ವ್ಲಾಗ್ಸ್ ಇನ್ ಕನ್ನಡ. ಹಾಯ್, ಇವರೇ ಇವರೇ ಶಾಂತಿತಾ. ಹಾಯ್,
ಎಲ್ರಿಗೂ ನಮಸ್ತೆ. ಅಂಡ್ ಯಾರೆಲ್ಲ ನನ್ನ ಬರ್ಡೇಗೆ ಒಂದು ಸ್ಪೆಷಲ್ ವಿಶ್ಗಳನ್ನ ಮಾಡಿದಿರೋ, ಯಾರೆಲ್ಲ ಆಶೀರ್ವಾದ ಮಾಡಿದಿರೋ, ಎಲ್ರಿಗೂ ಧನ್ಯವಾದಗಳು. ಹಾಗೇನೆ ಒಂದು ಸ್ಪೆಷಲ್ ಮೂಮೆಂಟ್ ಅನ್ನ ನನಗೋಸ್ಕರ ತಯಾರಿ ಮಾಡಿಕೊಟ್ಟಿರುವಂತಹ ಅರ್ಹ ಈವೆಂಟ್ಸ್ ಅವ್ರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಈ ವರ್ಷದ ಬರ್ಡೇ ನನಗೆ ತುಂಬಾ ತುಂಬಾ ಸ್ಪೆಷಲ್ ಆಗಿತ್ತು. ಸೊ ವಿತ್ ಫ್ಯಾಮಿಲಿ, ನೀವು ಕೂಡ ನನ್ನ ಫ್ಯಾಮಿಲಿ ಆಗ್ಬಿಟ್ಟಿದ್ದೀರಾ. ಸೊ ಫ್ರಮ್ ನೌ ಆನ್ ಅರ್ಹ ಈವೆಂಟ್ಸ್ ಅವರೇ, ನಿಮಗೂ ಕೂಡ ನಿಮ್ಮ ಬರ್ಡೇಸ್ ನ ಹೀಗೆ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತಿದ್ದೀನಿ. ದಯವಿಟ್ಟು ಅರ್ಹ ಈವೆಂಟ್ಸ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಬಿಕಾಸ್ ನನ್ನ ಲೈಫ್ ಲಾಂಗ್ ಅಲ್ಲಿ ನಾನು ಸೆಲೆಬ್ರೇಟ್ ಮಾಡ್ಕೊಂಡಿದ್ದ ಬರ್ಡೇ ಅಲ್ಲಿ ದಿಸ್ ವಾಸ್ ಅ ಮೆಮೊರೇಬಲ್ ಒನ್. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಇಷ್ಟೇ ಮೆಮೊರೇಬಲ್ ಆಗಿ ನಿಮ್ಮ ಬರ್ಡೇ ಕೂಡ ಫೋಟೋಸ್ ಎಲ್ಲ ಬಂದು ಈವ್ನಿಂಗು ಬರ್ಡೇ ಪಾರ್ಟಿ ಇತ್ತು, ಗೆಟ್ ಟುಗೆದರು. ಸೊ ಅಲ್ಲಿಂದು ಸೊ ಅಲ್ಲಿ ಯಾವುದು ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಅದರಿಂದ ಫೋಟೋಸ್ನ ಅಟ್ಯಾಚ್ ಮಾಡಿದ್ದೀನಿ. ಸೊ ಹೋ ನೋಡಿದ್ರೆಲ್ಲ ಕಂಪ್ಲೀಟ್ ವಿಡಿಯೋನ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್.